ಮಲ್ಲಮ್ಮನ ಉತ್ಸವಕ್ಕೆ ಅದ್ದೂರಿ ಚಾಲನೆ. ವಿಶ್ವದಲ್ಲಿ ಮೊಟ್ಟಮೊದಲ ಮಹಿಳಾ ಸೈನ್ಯ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿ ದಿಟ್ಟ ಮಹಿಳೆ ಎನಿಸಿಕೊಂಡಿರುವ ಬೆಳವಡಿ ಮಲ್ಲಮ್ಮಳ ಉತ್ಸವ ಪ್ರಾರಂಭಗೊಂಡಿದ್ದು, ಈ ಬಾರಿ ಎರಡು ದಿನ ಉತ್ಸವಕ್ಕೆ ಅನುಮತಿ ನೀಡಿರುವುದರಿಂದ ಉತ್ಸವದ ಮೊದಲನೆಯ ದಿನವಾದ ಇಂದು ಅತಿ ಭರ್ಜರಿಯಾಗಿ ಚಾಲನೆ ದೊರೆತಿದೆ. ಶಾಸಕರಾದ ಮಹಾಂತೇಶ್ ಕೌಜಲ್ಗಿ ಹಾಗೂ ಕಾಡಾ ಅಧ್ಯಕ್ಷರಾದ ವಿಶ್ವನಾಥ್ ಪಾಟೀಲ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ, ಉಪವಿಭಾಗಾಧಿಕಾರಿ ಶಶಿಧರ್ ಬಗಲಿ, ತಹಶೀಲ್ದಾರ್ ಬಸವರಾಜ್ ನಾಗರಾಳ್, ಕಾರ್ಯನಿರ್ವಾಹಕ ಅಧಿಕಾರಿ ಸುಭಾಷ್ ಸಂಪಗಾವಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಅನೇಕ ಗಣ್ಯರು ಕೂಡಿಕೊಂಡು ಸಿದ್ದಸಮುದ್ರ ಗ್ರಾಮದಿಂದ ಬಂದ ರಾಣಿ ಮಲ್ಲಮ್ಮಳ ಜ್ಯೋತಿಯನ್ನು ಬೆಳವಡಿಗೆ ಬರಮಾಡಿಕೊಳ್ಳಲಾಯಿತು. ಎಲ್ಲ ಗಣ್ಯರಿಂದ ಜ್ಯೋತಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಮತ್ತು ರಾಣಿ ಮಲ್ಲಮ್ಮಳ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ಅನೇಕ ಸಾಂಸ್ಕೃತಿಕ ಕಲಾ ತಂಡಗಳು, ಜಾನಪದ ಕಲಾ, ಡೊಳ್ಳು ಕುಣಿತ, ಕರಡಿ ಮಜಲು, ಮಹಿಳೆಯರ ಕುಂಭಮೇಳ, ಶಾಲಾ ಮಕ್ಕಳ ಜಾಗೃತಿ ಮೂಡಿಸುವ ಕಾರ್ಯಕ್ರಮ, ಸೌಂಡ್ ಸಿಸ್ಟಮ್ ಮತ್ತು ಇನ್ನು ಹಲವಾರು ಕಲಾ ತಂಡಗಳು ಉತ್ಸವಕ್ಕೆ ಸಾಕ್ಷಿಯಾದವು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿವೆ. ಬ್ಯೂರೋ ರಿಪೋರ್ಟ್ ಸಿದ್ದಪ್ಪ ಕಂಬಾರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೆಳವಡಿಗೆ.